ನಮಸ್ಕಾರ. ಇವತ್ತು ರಾಜ್ಯ ಒಂದು ರೀತಿಯಲ್ಲಿ ಇಡೀ ವಿಶೇಷ ನಿನ್ನೆಯಿಂದಲೂ ಕೂಡ ಒಂದು ವಿಶೇಷ ಸಂಪುಟ ಸಭೆ, ನಾಳೆ ನಡೆಯುವಂತಹ ವಿಶೇಷ ಸಂಪುಟ ಅಧಿವೇಶನ, ವಿಶೇಷ ಅಧಿವೇಶನ ಎಲ್ಲವೂ ಕೂಡ ವಿಶೇಷ ನಿರ್ಣಯಗಳು ಕೂಡ ಹೊರಬರುವ ಸಾಧ್ಯತೆ ಇದೆ. ಆದರೆ ಸುಪ್ರೀಂ ಕೋರ್ಟ್ ವಿರುದ್ಧ ರಾಜ್ಯ ಒಂದು ಬಂಡಾಯವನ್ನ ಸಾರುತ್ತಾ ಅನ್ನೋದು ನಮ್ಮ ಮುಂದಿರುವಂತಹ ಪ್ರಶ್ನೆ. ಸೊ ಆ ವಿಷಯವಾಗಿ ಇವತ್ತು ಚರ್ಚೆ ಇಟ್ಕೊಂಡಿದ್ದೀವಿ. ರಾಜ್ಯ ಬಂಡಾಯ ಹಿಂದೆನೂ ಕೂಡ ಇದೇನು ಹೊಸದಲ್ಲ, ಹಿಂದೆನೂ ಕೂಡ ಎರಡು ಬಾರಿ ಈ ರೀತಿಯಾದಂಥ ಒಂದು ಬಂಡಾಯದ ಕಹಳೆ ಊದಿದ್ದಂಥದ್ದು ರಾಜ್ಯ ಸರ್ಕಾರದ ವತಿಯಿಂದ ಊದಿದ್ರು. ಯಾವಾಗೆಲ್ಲ ಕೂಡ ಇಂಥದ್ದೊಂದು ರಾಜ್ಯ ಸರ್ಕಾರ ಬಂಡಾಯದ ಕಹಳೆಯನ್ನು ಊದಿತ್ತು, ಒಂದ್ಸಲಿ ನೋಡೋಣ. ತಮಿಳುನಾಡಿಗೆ ಪ್ರತಿ ವರ್ಷ 205 ಟಿಎಂಸಿ ನೀರು ಬಿಡಲು ಸೂಚಿಸಲಾಗಿತ್ತು. 1991 ಡಿಸೆಂಬರ್ 11 ನ್ಯಾಯಾಧಿಕರಣ ಮಧ್ಯಂತರ ತೀರ್ಪು ಪ್ರಕಟಿಸಿತ್ತು. ಸುಗ್ರೀವಾಜ್ಞೆ ಮೂಲಕ ತೀರ್ಪು ಧಿಕ್ಕರಿಸಿದ್ದ ಅಂದಿನ ಸಿಎಂ ಎಸ್ ಬಂಗಾರಪ್ಪ, ಈ ಸುಗ್ರೀವಾಜ್ಞೆ ಅಸಂವಿಧಾನಿಕ ಎಂದಿದ್ದ ಸುಪ್ರೀಂ ಕೋರ್ಟ್. ರಾಜ್ಯ ಸರ್ಕಾರದ ಈ ಕ್ರಮ ಕಾನೂನು ಬಾಹಿರ ಎಂದಿದ್ದ ಸುಪ್ರೀಂ ಕೋರ್ಟ್. ಮಧ್ಯಂತರ ತೀರ್ಪು ಕೊಟ್ಟಾಗ ಅದನ್ನು ಸರ್ಕಾರ ಪ್ರಶ್ನೆ ಮಾಡಬಹುದು, ಅಂತಿಮ ತೀರ್ಪು ಕೊಟ್ಟಾಗ ಅದನ್ನು ಪಾಲಿಸಲೇಬೇಕು ಎಂದಿದ್ದ ಕೋರ್ಟ್. ಸುಪ್ರೀಂ ಕೋರ್ಟ್ ಈ ಆದೇಶದಿಂದ ರಾಜ್ಯದಲ್ಲಿ ಹಿಂಸಾಚಾರ ಭುಗಿಲೆದ್ದಿತ್ತು. 2002 ಎಸ್ಎಂ ಕೃಷ್ಣ ಸಿಎಂ ಆಗಿದ್ದಾಗ ಬಿಕ್ಕಟ್ಟು ಉಂಟಾಗಿತ್ತು. ಈ ಆದೇಶ ಪಾಲಿಸಲು ಆಗೋದಿಲ್ಲ ಎಂದಿದ್ದರು ಅಂದಿನ ಸಿಎಂ ಎಸ್ಎಂ ಕೃಷ್ಣ. ಕರ್ನಾಟಕ ಸಂಕಷ್ಟದಲ್ಲಿದೆ, ನೀರು ಹರಿಸಲು ಅಸಾಧ್ಯ ಎಂದಿದ್ದ ಎಸ್ಎಂ ಕೃಷ್ಣ. ಬೆಂಗಳೂರಿನಿಂದ ಮಂಡ್ಯದವರೆಗೆ ಪಾದಯಾತ್ರೆ ಕೈಗೊಂಡಿದ್ದ ಎಸ್ಎಂ ಕೃಷ್ಣ. ಕೃಷ್ಣ ನಿರ್ಧಾರವನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದ ತಮಿಳುನಾಡು ಸಿಎಂ, ಚುನಾಯಿತ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶ ಪಾಲಿಸಲೇಬೇಕು, ನಿಮ್ಮ ಜಲಾಶಯಗಳಲ್ಲಿ ನೀರು ಇದ್ದಾಗ ಅದನ್ನ ಹರಿಸಲೇಬೇಕು, ಆದೇಶ ಪಾಲಿಸದೇ ಇದ್ದರೆ ಅಧಿಕಾರ ತ್ಯಜಿಸಿ ಎಂದಿದ್ದ ಕೋರ್ಟ್. ಚುನಾಯಿತ ಸರ್ಕಾರ ಕಾನೂನು ಸುವ್ಯವಸ್ಥೆ ನೆಪ ಹೇಳಿ ತಪ್ಪಿಸಿಕೊಳ್ಳುವಂತಿಲ್ಲ, ನಮಗೆ ನೀರಿಲ್ಲ ಎಂದು ಆದೇಶ ಪಾಲಿಸದೆ ಕಾಲಹರಣ ಸರಿಯಲ್ಲ, ಕುರ್ಚಿಗಾಗಿ ನ್ಯಾಯಾಂಗ ನಿಂದನೆ ಮಾಡಬೇಡಿ ಎಂದಿದ್ದ ಕೋರ್ಟ್. ಕೊನೆಗೆ ತಮಿಳುನಾಡಿಗೆ ನೀರು ಹರಿಸಿದ್ದ ಎಸ್ಎಂ ಕೃಷ್ಣ. ತಮಿಳುನಾಡಿಗೆ ಪ್ರತಿ ವರ್ಷ 205 ಟಿಎಂಸಿ ನೀರು ಬಿಡಲು ಸೂಚಿಸಲಾಗಿತ್ತು. 1991 ಡಿಸೆಂಬರ್ 11 ನ್ಯಾಯಾಧಿಕರಣ ಮಧ್ಯಂತರ ತೀರ್ಪು ಪ್ರಕಟಿಸಿತ್ತು. ಸುಗ್ರೀವಾಜ್ಞೆ ಮೂಲಕ ತೀರ್ಪು ಧಿಕ್ಕರಿಸಿದ್ದ ಅಂದಿನ ಸಿಎಂ ಎಸ್ ಬಂಗಾರಪ್ಪ, ಈ ಸುಗ್ರೀವಾಜ್ಞೆ ಅಸಂವಿಧಾನಿಕ ಎಂದಿದ್ದ ಸುಪ್ರೀಂ ಕೋರ್ಟ್. ರಾಜ್ಯ ಸರ್ಕಾರದ ಈ ಕ್ರಮ ಕಾನೂನು ಬಾಹಿರ ಎಂದಿದ್ದ ಸುಪ್ರೀಂ ಕೋರ್ಟ್. ಮಧ್ಯಂತರ ತೀರ್ಪು ಕೊಟ್ಟಾಗ ಅದನ್ನು ಸರ್ಕಾರ ಪ್ರಶ್ನೆ ಮಾಡಬಹುದು, ಅಂತಿಮ ತೀರ್ಪು ಕೊಟ್ಟಾಗ ಅದನ್ನು ಪಾಲಿಸಲೇಬೇಕು ಎಂದಿದ್ದ ಕೋರ್ಟ್. ಸುಪ್ರೀಂ ಕೋರ್ಟ್ ಈ ಆದೇಶದಿಂದ ರಾಜ್ಯದಲ್ಲಿ ಹಿಂಸಾಚಾರ ಭುಗಿಲೆದ್ದಿತ್ತು. 2002 ಎಸ್ಎಂ ಕೃಷ್ಣ ಸಿಎಂ ಆಗಿದ್ದಾಗ ಬಿಕ್ಕಟ್ಟು ಉಂಟಾಗಿತ್ತು. ಈ ಆದೇಶ ಪಾಲಿಸಲು ಆಗೋದಿಲ್ಲ ಎಂದಿದ್ದರು ಅಂದಿನ ಸಿಎಂ ಎಸ್ಎಂ ಕೃಷ್ಣ. ಕರ್ನಾಟಕ ಸಂಕಷ್ಟದಲ್ಲಿದೆ, ನೀರು ಹರಿಸಲು ಅಸಾಧ್ಯ ಎಂದಿದ್ದ ಎಸ್ಎಂ ಕೃಷ್ಣ. ಬೆಂಗಳೂರಿನಿಂದ ಮಂಡ್ಯದವರೆಗೆ ಪಾದಯಾತ್ರೆ ಕೈಗೊಂಡಿದ್ದ ಎಸ್ಎಂ ಕೃಷ್ಣ. ಕೃಷ್ಣ ನಿರ್ಧಾರವನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದ ತಮಿಳುನಾಡು ಸಿಎಂ, ಚುನಾಯಿತ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶ ಪಾಲಿಸಲೇಬೇಕು, ನಿಮ್ಮ ಜಲಾಶಯಗಳಲ್ಲಿ ನೀರು ಇದ್ದಾಗ ಅದನ್ನ ಹರಿಸಲೇಬೇಕು, ಆದೇಶ ಪಾಲಿಸದೇ ಇದ್ದರೆ ಅಧಿಕಾರ ತ್ಯಜಿಸಿ ಎಂದಿದ್ದ ಕೋರ್ಟ್. ಚುನಾಯಿತ ಸರ್ಕಾರ ಕಾನೂನು ಸುವ್ಯವಸ್ಥೆ ನೆಪ ಹೇಳಿ ತಪ್ಪಿಸಿಕೊಳ್ಳುವಂತಿಲ್ಲ, ನಮಗೆ ನೀರಿಲ್ಲ ಎಂದು ಆದೇಶ ಪಾಲಿಸದೆ ಕಾಲಹರಣ ಸರಿಯಲ್ಲ, ಕುರ್ಚಿಗಾಗಿ ನ್ಯಾಯಾಂಗ ನಿಂದನೆ ಮಾಡಬೇಡಿ ಎಂದಿದ್ದ ಕೋರ್ಟ್. ಕೊನೆಗೆ ತಮಿಳುನಾಡಿಗೆ ನೀರು ಹರಿಸಿದ್ದ ಎಸ್ಎಂ ಕೃಷ್ಣ.
ಇದು ಈ ಹಿಂದೆಯೂ ಕೂಡ ಕಾವೇರಿ ವಿಚಾರವಾಗಿ ಯಾವೆಲ್ಲ ಸರ್ಕಾರಗಳು ಏನೆಲ್ಲ ಮಾಡಿದ್ವು ಅನ್ನೋದರ ಡೀಟೇಲ್ಸ್ ಈಗಲೂ ಕೂಡ ಒಂದು ರೀತಿಯಲ್ಲಿ ಸುಪ್ರೀಂ ವರ್ಸಸ್ ಅಸೆಂಬ್ಲಿ ಅನ್ನೋ ರೀತಿಯಲ್ಲಿ ನಾಳೆ ವಿಧಾನಸಭಾ ವಿಶೇಷ ಅಧಿವೇಶನ ಕೂಡ ನಡೀತಾ ಇದೆ. ಸೊ ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ವಿಶೇಷವಾದಂಥ ತಜ್ಞರು ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಮೊದಲನೇದಾಗಿ ಅಮೀನ್ ಮಠ್ ಅವರು ನಮ್ಮ ಜೊತೆ ಇದ್ದಾರೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮಾಧ್ಯಮ ಸಲಹೆಗಾರರು ಮುಖ್ಯಮಂತ್ರಿಗಳ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮರಲಿಂಗೇಗೌಡರು ಜೆ ಡಿ ಎಸ್ ಮುಖಂಡರಾದಂಥ ಮರಲಿಂಗೇಗೌಡರು ನಮ್ಮ ಜೊತೆ ಇದ್ದಾರೆ ಸರ್, ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಸಾಮಾಜಿಕ ಕಾರ್ಯಕರ್ತರಾದಂಥ ರವಿಕೃಷ್ಣ ರೆಡ್ಡಿ ಅವರಿದ್ದಾರೆ ಸರ್, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮೈಸೂರಿನಿಂದ ಬಿಜೆಪಿಯ ಮುಖಂಡರಾದಂಥ ಗೋ ಮಧುಸೂದನ್ ಅವರು ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಿದ್ದಾರೆ ಸರ್, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾಜಿ ಅಡ್ವೊಕೇಟ್ ಜನರಲ್ ಆಗಿರುವಂತಹ ಅಶೋಕ್ ಹಾರನಹಳ್ಳಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಸರ್, ತಮಗೂ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಮೊದಲು ನಾನು ದಿನೇಶ್ ಅಮೀನ್ ಮಠ್ ಅವ್ರನ್ನ ಕೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಹೊಸದಲ್ಲ, ಕಾವೇರಿ ವಿಚಾರವಾಗಿ ರಾಜ್ಯ ಸರ್ಕಾರಗಳು ತೆಗೆದುಕೊಳ್ಳುವಂತಹ ನಿರ್ಧಾರ ನಿರ್ಣಯಗಳು ಹಲವಾರು ಬಾರಿ ಈಗಾಗಲೇ ಎರಡು ಬಾರಿ ಕೋರ್ಟು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿದೆ, ನ್ಯಾಯಾಂಗ ನಿಂದನೆ ಆಗಿದೆ. ಈಗ ನಾಳೆನೂ ಕೂಡ ಅದೇ ಆಗೋದಕ್ಕೆ ತಯಾರಾಗಿ ಎಲ್ಲವೂ ಕೂಡ ಒಂದು ಸಿದ್ಧತೆ ನಡೀತಾ ಇದೆ. ಏನಾಗಬಹುದು ನಾಳೆ ಸಿದ್ಧತೆ ಏನ್ ನಡೀತಾ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ನಾಳಿನ ವಿಧಾನಸಭಾ ವಿಧಾನ ಮಂಡಳದ ಅಧಿವೇಶನದಲ್ಲಿ ಏನಾಗ್ತದೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಇಲ್ಲಿಯವರೆಗೆ ಸರ್ಕಾರ ಕೈಗೊಂಡ ತೀರ್ಮಾನ ಏನಂದ್ರೆ ಇದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ವಿಧಾನಮಂಡಲದೊಂದು ವಿಶೇಷ ಅಧಿವೇಶನವನ್ನು ಕರೆಯಬೇಕು ಮತ್ತು ಅಲ್ಲಿ ಚರ್ಚೆ ಮಾಡಿ ಒಂದು ಒಮ್ಮತದ ನಿರ್ಧಾರವನ್ನು ಕೈಗೊಳ್ಳಬೇಕು ಎನ್ನುವುದು. ಅಲ್ಲಿಯವರೆಗೆ ಇತ್ತೀಚಿನ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಅಂದರೆ 6,000 ಕ್ಯೂಸೆಕ್ಸ್ ನೀರನ್ನೇನು ಹರಿಸಬೇಕಂತ ಹೇಳಿದ್ದಾರೆ ಅವರು ತಮಿಳುನಾಡಿಗೆ, ಅದನ್ನು ಮುಂದೂಡಿದ್ದಾರೆ. ಇಷ್ಟು ಈ ಬಗೆಯ ನಿರ್ಧಾರ. ನಾಳೆ ಏನಾಗುತ್ತೆ ಎನ್ನುವುದು ಬಹುಶಃ ಸದನದ ಒಳಗಡೆ ಚರ್ಚೆಯಲ್ಲಿ ಭಾಗವಹಿಸುವ ಸದಸ್ಯರು ಅವರ ಅಭಿಪ್ರಾಯಗಳನ್ನು ಮಂಡಿಸುವ ಮೂಲಕ ಮತ್ತು ಆ ಅಭಿಪ್ರಾಯದ ಸಾರವಾಗಿ ಒಂದು ತೀರ್ಮಾನವನ್ನು ಕೈಗೊಳ್ಳುವ ಮೂಲಕ ಬಹುಶಃ ಗೊತ್ತಾಗಬಹುದು. ನೀವು ಹೇಳಿದಾಗೆ ಇದೊಂದು ನ್ಯಾಯಾಲಯದ ಜತೆ ಅಂದರೆ ನ್ಯಾಯಾಂಗದ ಜತೆ ಶಾಸಕಾಂಗದ ಒಂದು ಕಾನ್ಫ್ರಂಟೇಷನ್ ಆಗುತ್ತಾ, ಇಲ್ಲ ನಾವು ಈ ಕಾನ್ಫ್ರಂಟೇಷನ್ ಬೇಡ, ಒಂದು ಸಹಮತದ ಮೂಲಕ ಮಾತುಕತೆಯ ಮೂಲಕ ಇದನ್ನು ಬಗೆಹರಿಸಿಕೊಳ್ಳುವ ಏನೋ ತೀರ್ಮಾನಕ್ಕೆ ಬರುತ್ತಾ ಎನ್ನುವುದನ್ನು ನಾಳೆ ನೋಡಬೇಕು. ಯಾಕೆಂದರೆ ನೀವು ಆಗಲೇ ನಿಮ್ಮ ಗ್ರಾಫಿಕ್ಸಲ್ಲಿ ತೋರಿಸಿದಾಗೆ ಹಿಂದಿನ ಎರಡು ಬಾರಿ ಈ ರೀತಿಯ ಸಾಹಸವನ್ನು ಹಿಂದಿನ ಎರಡು ಮುಖ್ಯಮಂತ್ರಿಗಳು ತೋರಿಸಿದರು. ಕೊನೆಗೆ ಅವರು ನೀರು ಬಿಡುವುದಿಲ್ಲ ಎನ್ನುವುದನ್ನು ಆದೇಶವನ್ನು ಉಲ್ಲಂಘಿಸಿದರು. ಒಬ್ಬರು ನ್ಯಾಯಾಧೀಕರಣದ ಆದೇಶವನ್ನು ಉಲ್ಲಂಘಿಸಿದ್ದು, ನ್ಯಾಯಾಲಯದ ಅಲ್ಲ ಬಂಗಾರಪ್ಪನವರು. ಎಸ್ ಎಂ ಕೃಷ್ಣ ಅವರು ನ್ಯಾಯಾಲಯದ ಆದೇಶವನ್ನೇ ಉಲ್ಲಂಘಿಸಿ ಎನ್ನುವುದಕ್ಕಿಂತಲೂ ಅವರು ಅದನ್ನು ಪಾದಯಾತ್ರೆ ಮಾಡಿದರು. ಕೊನೆಗೆ ಇಬ್ಬರು ಎಸ್ ಎಂ ಕೃಷ್ಣ ಅವರು ಕಂಟೆಂಪ್ಟ್ ಅನ್ನು ಎದುರಿಸಬೇಕಾಯಿತು. ಅದು ಭಾಳ ವರ್ಷಗಳ ಕಾಲ ನಡೆಯಿತು. ಅಲ್ಟಿಮೇಟ್ಲಿ ಇಬ್ಬರು ಮುಖ್ಯಮಂತ್ರಿಗಳು ನೀರನ್ನು ಹರಿಸಬೇಕು. ಬರ್ತೀನಿ ಸರ್, ಚರ್ಚೆ ಮಾಡ್ತೀನಿ. ಅಶೋಕ್ ಹಾರನಹಳ್ಳಿ ಅವ್ರ ಹತ್ರನೂ ಕೂಡ ಕೇಳೋದಕ್ಕೆ ಇಷ್ಟಪಡ್ತೀನಿ. ಅಶೋಕ್ ಹಾರನಹಳ್ಳಿ ಅವರೇ, ನಾಳೆ ತೆಗೆದುಕೊಳ್ಳುವಂತ ನಿರ್ಣಯ ಏನಿದೆ ಅದು ಪ್ರಮುಖವಾದಂತಹ ನಿರ್ಣಯಗಳು ಬಹುತೇಕವಾಗಿ ನಮಗೆ ಗೊತ್ತಿರುವ ಹಾಗೆ ಒಂದು ನೀರು ನಿಲ್ಲಿಸಬೇಕು ಅನ್ನುವ ನಿರ್ಣಯ, ಇನ್ನೊಂದು ಸಂವಿಧಾನ ಪೀಠಕ್ಕೆ ಹೋಗಬೇಕು ಅನ್ನುವ ನಿರ್ಣಯ, ಇನ್ನೊಂದು ರಾಷ್ಟ್ರಪತಿಗಳಿಗೆ ಮೊರೆ ಇಡಬೇಕು ಅನ್ನೋ ನಿರ್ಣಯಗಳನ್ನು ಕೂಡ ತೆಗೆದುಕೊಳ್ಳಬಹುದು. ಈ ಎಲ್ಲಾ ನಿರ್ಣಯಗಳಿಂದ ನ್ಯಾಯಾಂಗ ನಿಂದನೆಯಾಗುತ್ತಾ? ಅಶೋಕ್ ಹಾರನಹಳ್ಳಿ ಅವರೇ, ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ವಿವೇಚನೆ ಮಾಡೋದಾದರೆ ಇಲ್ಲಿ ತನಕ ನಾವು ನ್ಯಾಯಾಲಯದ ಎಲ್ಲ ಆದೇಶಗಳನ್ನು ಪಾಲನೆ ಮಾಡಿಕೊಂಡೇ ಬಂದಿದ್ದೀವಿ. ಈ ಹಿಂದಿನ ಸರದಿಯಲ್ಲೂ ಸಹ ನ್ಯಾಯಾಲಯದ ಆದೇಶನ ಪಾಲನೆ ಮಾಡಬಾರ್ದು ಅಂತ ಸಲಹೆ ಬಂದಿದ್ದರೂ ಸಹ ಆದರೂ ಸಹ ನ್ಯಾಯಾಲಯದ ವಿರುದ್ಧ ಹೋಗುವ ಅಗತ್ಯ ಇಲ್ಲ ಅಂತೇಳಿ ನ್ಯಾಯಾಲಯದ ಆದೇಶ ಪಾಲನೆ ಮಾಡಿದ್ದೀವಿ. 15,000 ಕ್ಯೂಸೆಕ್ಸ್ ಬಿಡಬೇಕು ಅಂದಾಗಲೂ ಪಾಲನೆ ಮಾಡಿದ್ವಿ. 12,000 ಕ್ಯೂಸೆಕ್ಸ್ ಇನ್ನೂ ದಿನಗಳು ಹೆಚ್ಚಿನ ಮಾಡಿದಾಗಲೂ ಪಾಲನೆ ಮಾಡಿದ್ವಿ. ನಂತರ ಸೂಪರ್ವೈಸರಿ ಕಮಿಟಿಯವರು ಏನು ಹೇಳಿದ್ರು ನೋಡಿ, 3,000 ಕ್ಯೂಸೆಕ್ಸ್ ಬಿಡಿ ಅಂತ ಹೇಳಿದ್ರು. ಅವರ ಆರ್ಡ್ರಲ್ಲಿ ಏನು ಹೇಳ್ತಾರೆ ಅಂದರೆ ಬೆಂಗಳೂರಿನ ಕುಡಿಯೋ ನೀರಿನ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನು ಗಣನೆಗೆ ತೆಗೆದುಕೊಂಡು ತಮಿಳ್ನಾಡಿನಲ್ಲಿ ಸಾಂಬಾ ಕ್ರಾಪ್ಗೆ ಬೇಕಾದಂಥ ನೀರನ್ನು ಗಣನೆಗೆ ತೆಗೆದುಕೊಂಡು ನೀವು 3,000 ಕ್ಯೂಸೆಕ್ಸ್ ಬಿಡತಕ್ಕಂಥ ನಿರ್ಣಯವನ್ನು ಸೂಪರ್ವೈಸರಿ ಕಮಿಟಿಯವರು ಮಾಡಿದ್ರು. ಅಂದರೆ ಬೆಂಗಳೂರಿನ ಕುಡಿಯೋ ನೀರಿನ ಅಷ್ಟನ್ನೇ ನೀವು ಗಣನೆಗೆ ತೆಗೆದುಕೊಂಡ್ರೆ ನಮ್ಮ ರೈತರುಗಳು ಯಾವ ನೀರನ್ನು ಬಿಡಬೇಕಾಗಿಲ್ಲವೆ. ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ
ಕುಡಿಯೋ ನೀರಿಗೂ ಸಹ ನೀವು ನೀರು ಬಿಡಬೇಕಾಗಿಲ್ಲ, ನಮಗೆ ನೀರಾವರಿಗೆ ನೀರು ಬಿಡಬೇಕು ಅಂತ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ಆ ಸಂದರ್ಭದಲ್ಲಿ ನಾವು ಕುಡಿಯೋ ನೀರನ್ನ ರಕ್ಷಣೆ ಮಾಡಬೇಕೇ ಅಥವಾ ಸುಪ್ರೀಂ ಕೋರ್ಟ್ನ ಆದೇಶ ಪಾಲನೆ ಮಾಡಬೇಕೇ ಅನ್ನೋ ಒಂದು ಪ್ರಶ್ನೆ ಎದುರಾದಾಗ ನಾವು ನ್ಯಾಯಾಲಯದ ಆದೇಶನೇ ಉಲ್ಲಂಘನೆ ಮಾಡೋ ಪ್ರಶ್ನೆ ಇಲ್ಲ, ಪಾಲನೆ ಮಾಡೋಕ್ಕೆ ಆಗುತ್ತಾ ಅನ್ನೋ ಒಂದು ಪ್ರಶ್ನೆಯನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಹಾಗಾಗಿ ನಾನಿದನ್ನು ಉಲ್ಲಂಘನೆ ಅಂತ ಹೇಳೋದಿಲ್ಲ, ಕೆಲವು ಸಂದರ್ಭದಲ್ಲಿ ನ್ಯಾಯಾಲಯದ ಆದೇಶ ಪಾಲನೆ ಮಾಡೋದು ಕ್ಲಿಷ್ಟಕರವಾಗುತ್ತೆ. ನೀವು ಯಾವ ಸೂಪರ್ವೈಸರಿ ಟ್ರಿಪ್ನಲ್ಲಿ ಗ್ರೌಂಡ್ ರಿಯಾಲಿಟಿಯನ್ನು ಗಮನಕ್ಕೆ ತೆಗೆದುಕೊಳ್ಳಿ, ನಮ್ಮ ರಿಸರ್ವಾಯರಲ್ಲಿ ಎಷ್ಟು ನೀರಿದೆ, ಅವರ ರಿಸರ್ವಾಯರಲ್ಲಿ ಎಷ್ಟು ನೀರಿದೆ ಅಂತ ಹೇಳಿದ್ರೆ ಇವರು ಥಿಯರಿಟಿಕಲ್ ಕ್ಯಾಲ್ಕುಲೇಷನ್ ನಾವು ಮಾಡಿದ್ದೀವಿ ಅನ್ನೋ ಆಧಾರದ ಮೇಲೆ ನಿರ್ಣಯವನ್ನು ಕೊಟ್ಟಿದ್ದಾರೆ. ಅಂದರೆ ನೀವು ಗ್ರೌಂಡ್ ರಿಯಾಲಿಟಿನ ಗಣನೆಗೆ ತೆಗೆದುಕೊಳ್ಳೋದಿಲ್ಲ, ನಮ್ಮಲ್ಲಿರ್ತಕ್ಕಂಥ ಒಂದು ಕಷ್ಟದ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಹೇಳಿದಂದ್ರೆ ನಮ್ಮ ಮುಂದೆ ಇನ್ಯಾವ ಮಾರ್ಗ ಇದೆ? ಒಂದು, ನೀರನ್ನು ಬಿಡಬೇಕು. ಎರಡನೇದು, ನಾವು ಕುಡಿಯೋ ನೀರಿನ ಹಕ್ಕನ್ನ ರಕ್ಷಣೆ ಮಾಡಬೇಕು. ಇವೆರಡೇ ಮಾರ್ಗ ಇರೋದು. ಖಂಡಿತ ಮಧುಸೂದನ್ ಅವರೇ, ಕಾರಣ ನಾನಿದು ನ್ಯಾಯಾಲಯದ ಉಲ್ಲಂಘನೆ ಅಂತ ಹೇಳೋದಿಲ್ಲ. ಫೈನ್, ಖಂಡಿತ ಖಂಡಿತ ಮಧುಸೂದನ್, ನಿನ್ನೆ ತಾವು ಸರ್ವಪಕ್ಷ ಸಭೆಗೆ ಹಾಜರಾಗಬೇಕಾಗಿತ್ತು, ಅದಾದ ನಂತರ ಏನೋ ಒಂದಷ್ಟು ಬ್ಯಾಲೆನ್ಸ್ ಮಾಡಿದ್ದೀರಾ. ಈಗ ನಾಳೆ ನಡೆಯುವಂತ ವಿಧಾನಸಭೆ ವಿಶೇಷ ಅಧಿವೇಶನದಲ್ಲಿ ನಿರ್ಣಯಗಳು, ಪ್ರಮುಖವಾದ ನಿರ್ಣಯಗಳು ಏನಾಗಬೇಕು ಅನ್ನೋದು ತಮಗೆ ಇಂಥ ಈ ಸಂದರ್ಭದಲ್ಲಿ? ನಾವು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಸನ್ಮಾನ್ಯ ಯಡಿಯೂರಪ್ಪನವರು ಯಾವ ಎರಡು ಸಲಹೆಯನ್ನು ಸರ್ಕಾರಕ್ಕೆ ಕೊಟ್ಟಿದ್ರು ಆ ಎರಡೂ ಸಲಹೆಯನ್ನು ಅಂತಿಮವಾಗಿ ರಾಜ್ಯ ಸರ್ಕಾರ ಒಪ್ಪಿಕೊಂಡಿದೆ. ಅದಕ್ಕೋಸ್ಕರವಾಗಿ ರಾಜ್ಯ ಸರ್ಕಾರದ ಜೊತೆಗೆ ನಮ್ಮ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡಬೇಕು ಅಂತೇಳಿ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಮೊದಲನೇದಾಗಿ ನಾವು ಹೇಳಿದ್ದು ನೀರು ನಿಲ್ಲಿಸೋದನ್ನ ಬಿಡಿ ಅಂತ ಹೇಳಿ, ನೀವು ಸಂಘರ್ಷವನ್ನ ಮಾಡಲೇಬೇಕು ಅಂತ ಹೇಳಿ ತೀರ್ಮಾನ ನೀರು ಬಿಡಿಯಲ್ಲ ನೀರು ನಿಲ್ಲಿಸೋದನ್ನ ನೀರು ನಿಲ್ಲಿಸ್ಬೇಕು, ನೀರು ನಿಲ್ಲಿಸೋದು ನೀರು ಬಿಡೋದು ಬೇಡ ಅಂತ ಹೇಳಿ ನಾವು ಕೊಟ್ಟಂತ ಸಲಹೆ. ಫೈನ್, ಅದು ನಾವು ಕೊಟ್ಟಂತದ್ದು ಯಾವಾಗ 15,000 ಕ್ಯೂಸೆಕ್ಸ್ ಇವರು ಹರಿಸೋದಕ್ಕಿಂತ ಮುಂಚೆನೇ ಹೇಳಿದ್ವಿ. ನಾವು ಈ ಸಮಯದಲ್ಲಿ ಸಂಘರ್ಷವನ್ನೇ ನಾವು ದಾರಿ ಮಾಡ್ಕೋಬೇಕೆ ವಿನಃ ಬೇರೆ ದಾರಿ ಇಲ್ಲ ನಮಗೆ. ಆ ಕಾರಣಕ್ಕೋಸ್ಕರವಾಗಿ ನಮ್ಮ ನಾಯಕರು ಕೊಟ್ಟಂತ ಸಲಹೆಯನ್ನ ಅವತ್ತೇ ನಾವೇ ಸರ್ಕಾರ ತೀರ್ಮಾನ ಮಾಡಿತ್ತು ಅಂತಂದ್ರೆ ನೀರು ಉಳ್ಕೊಂಡಿರೋದು, ನಾವು ಸಂಘರ್ಷವನ್ನು ಮುಂದುವರಿಸಬಹುದಾಗಿತ್ತು. ಆದರೆ ಈಗ ನೀರು ಬಿಟ್ಟಿದ್ದೀವಿ, ನಾವು ಸಂಘರ್ಷವನ್ನು ಈಗಲಾದರೂ ಸಹ ಕೈಗೆತ್ತಿಕೊಂಡಿದ್ದೀವಿ. ಇದು ಮುಂಬರುವಂತಹ ದಿನಗಳಲ್ಲಿ ರಾಜ್ಯದ ಸಂಪತ್ತನ್ನು ಉಳಿಸೋದಕ್ಕೆ ಬೇಕಾದಂತಹ ಒಂದು ಯೋಗ್ಯವಾದಂತಹ ಹೋರಾಟ ಆಗುತ್ತೆ. ಆ ಕಾರಣಕ್ಕೋಸ್ಕರವಾಗಿ ರಾಜ್ಯದ ನೆಲ ಜಲ ಗಡಿಯ ಪ್ರಶ್ನೆ ಬಂದಂತಹ ಸಮಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕರ್ನಾಟಕದ ಪರ ಇದೆ, ಮುಂದೇನೂ ಇರುತ್ತೆ. ನಾವು ಸಂಪೂರ್ಣವಾದಂತಹ ಸಹಕಾರವನ್ನು ನಾಳೆ ರಾಜ್ಯ ಸರ್ಕಾರ ಮತ್ತು ನಮ್ಮ ವಿಧಾನಮಂಡಲ ಏನು ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ ಅದರಲ್ಲಿ ಸಂಪೂರ್ಣ ಭಾಗಿಯಾಗ್ತವೆ. ಸರ್ಕಾರದ ಜೊತೆಗೆ, ಕರ್ನಾಟಕದ ಜೊತೆಗೆ, ರೈತರ ಹಿತದ ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಎದ್ದು ನಿಲ್ಲುತ್ತೆ. ಈಗಾಗಲೇ ಕೊಡಲಾಗಿದೆ. ರಾಜ್ಯದ ಜನರಿಗಿರುವಂತಹ ಕುತೂಹಲವೂ ಕೂಡ ಇದೇನೆ. ಅಂದ್ರೆ ಹಿಂದೆನೂ ಕೂಡ ನ್ಯಾಯಾಂಗ ನಿಂದನೆ ಆರೋಪದಲ್ಲಿ ಬಂಗಾರಪ್ಪನವರು ಕೂಡ ಅನುಭವಿಸಿದ್ದಾರೆ, ಅದನ್ನ ಎಸ್ಎಂ ಕೃಷ್ಣವರು ಕೂಡ ಅನುಭವಿಸಿದ್ದಾರೆ. ಈಗ ಇಲ್ಲಿ ನಾಳೆನೂ ಕೂಡ ಇಂಥದ್ದೊಂದು ನ್ಯಾಯಾಂಗ ನಿಂದನೆ ಆರೋಪಕ್ಕೆ ಗುರಿಯಾಗುವಂತಹ ಸಾಧ್ಯತೆ ವಿಧಾನಸಭೆಯ ಅಧಿವೇಶನ ನಡೆದ ನಂತರ ಶುರುವಾಗುತ್ತೆ. ನೀರು ನಿಲ್ಲಿಸುವಂತಹ ನಿರ್ಣಯವನ್ನು ತೆಗೆದುಕೊಳ್ತಾರೆ. ಇದನ್ನ ಕೌಂಟರ್ ಮಾಡೋದಕ್ಕೆ ಹೆಂಗೆ ನಮ್ಮ ರಾಜ್ಯದ ಅಂದ್ರೆ ಈ ಸೆಷನ್ ಮೂಲಕ ಯಾವ ರೀತಿಯಾಗಿ ಇದನ್ನು ಕೌಂಟರ್ ಮಾಡ್ತಾರೆ? ಇಲ್ಲ, ಈಗಾಗಲೇ ನೀರು ನಿಲ್ಲಿಸುವಂತ ನಿರ್ಣಯ ಸರ್ಕಾರ ತಗೊಂಡಿದೆ. ಈಗೇನು ವಿಧಾನಸಭಾ ಜಂಟಿ ಅಧಿವೇಶನ ತನಕ ಏನು ಕಾಯ್ತಾ ಇಲ್ಲ. ಆಮೇಲೆ ಇನ್ನೊಂದು, ಅಶೋಕ ಅರ್ನಳ್ಳಿ ಅವರೊಂದು ಮಾತು ಹೇಳಿದ್ರು, ಇದು ನ್ಯಾಯಾಂಗ ನಿಂದನೆ ಆಗೋದಿಲ್ಲ, ಕೋರ್ಟಿನ ಆದೇಶವನ್ನು ಉಲ್ಲಂಘಿಸ್ತಿರೋದು ಅಂತ. ನಮಗೆ ಗೊತ್ತಿರೋದೇನು ಅಂದರೆ ನ್ಯಾಯಾಂಗ ನಿಂದನೆ ಅಂದರೆ ಏನು, ಸರ್ಕಾರಕ್ಕೆ ಅಥವಾ ಯಾರಿಗೇ ಆಗಲಿ ಒಂದು ಆದೇಶ ಕೊಡುತ್ತೆ, ಆ ಆದೇಶವನ್ನು ಪಾಲಿಸದೇ ಇದ್ರೆ ಅದು ನ್ಯಾಯಾಂಗ ನಿಂದನೆ, ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅಂತ. ಹಾಗಾಗಿ ಇದು ಖಂಡಿತವಾಗಿ ಟೆಕ್ನಿಕಲ್ ಟರ್ಮ್ಸಲ್ಲಿ ನ್ಯಾಯಾಂಗ ನಿಂದನೆ. ಆದರೆ ಅದು ಮಾಡುವಂತಹ ಒಂದು ತುರ್ತು ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಸೃಷ್ಟಿಯಾಗಿದೆ ಹಲವು ಕಾರಣಗಳಿಗಾಗಿ. ಇವತ್ತು ಮಂಡ್ಯ ಜಿಲ್ಲೆಯ ನೀರಾವರಿಗೆ ನೀರಿಲ್ಲದಂತಹ ಪರಿಸ್ಥಿತಿ, ಮತ್ತೆ ಬೇಸಿಗೆಗೆ ಸರ್ ಹೇಳಿ ಹೇಳಿ ಅಶೋಕ ಕಾರ್ನಳ್ಳಿ ಅವರು ಹೇಳಿ ಒಂದು ವಿಷಯ. ನ್ಯಾಯಾಂಗ ನಿಂದನೆ ಅಂದ್ರೆ ವಿಲ್ಫುಲ್ ಡಿಸೊಬಿಡಿಯನ್ಸ್ ಆಗಬೇಕು, ಪಾಲನೆ ಮಾಡದೆಲ್ಲ ಇರೋದೆಲ್ಲ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗೋದಿಲ್ಲ. ಯಾವ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿದ್ರೆ ಮಾತ್ರ ನ್ಯಾಯಾಲಯ ನಿಂದನೆ ಆಗುತ್ತೆ.
ಎವ್ರಿ ಡಿಸೊಬಿಡಿಯನ್ಸ್ ಈಸ್ ನಾಟ್ ಕಂಟೆಂಪ್ಟ್ ಆಫ್ ಕೋರ್ಟ್. ಅದರಿಂದ ಆ ಅಂಶವನ್ನ ಗಣನೆಗೆ ಇಟ್ಕೋಬೇಕಾಗುತ್ತೆ ನಾವು. ಅದು ಕೋರ್ಟ್ ಇವ್ರು ಹೇಳ್ತಿದ್ದಾರೆ, ಕೋರ್ಟ್ ಎಷ್ಟೋ ಸಲಕ್ಕೆ ಈಗ ನಮಗೆ ವಿಶೇಷವಾಗಿ ನಾವು ಸಹ ಈ ಸರ್ಕಾರ ಮತ್ತೆ ನಾರಿಮನ್ ಇವರೆಲ್ಲ ತಪ್ಪು ಮಾಡ್ತಾ ಇದಾರೆ ಅಂತ ಒಂದು 15-20 ದಿವಸ ಮಾತಾಡ್ಕೊಳ್ತಾ ಬರ್ತಿದ್ದಾರೆ. ಆದರೆ ಪದೇ ಪದೇ ಸುಪ್ರೀಂ ಕೋರ್ಟ್ನ ಆದೇಶಗಳು ಬಂದ ಹಿನ್ನೆಲೆಯಲ್ಲಿ ನಮಗೆ ಕಾಣಿಸ್ತಿರೋದೇನು, ಇವರು ಆಲ್ರೆಡಿ ಮೊದಲೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ನಮ್ಮ ಸರ್ಕಾರಗಳು ನಡೆಸುವಂತ ಸಿಐಡಿ ಸಿಬಿಐ ತನಿಖೆಗಳು, ಯಾವುದು ಅವರದ ಮಂತ್ರಿಗಳು ಮುಖ್ಯಮಂತ್ರಿಗಳು ಅಥವಾ ದೊಡ್ಡ ದೊಡ್ಡ ಅಧಿಕಾರಿಗಳ ಮೇಲೆ ಇರುವಂತಹ ತನಿಖೆಗಳು ಏನಿರುತ್ತೆ, ವರದಿ ಮೊದಲು ಸಿದ್ಧವಾಗುತ್ತೆ ಆಮೇಲೆ ತನಿಖೆ ನಾಟಕ ಆಡ್ತಾರೆ. ಈ ವಿಚಾರದಲ್ಲೂ ಅಷ್ಟೇ, ಈಗ ಲಲಿತ್ ಮಿಶ್ರಾ, ಉದಯ ಲಲಿತ್ ಮತ್ತೆ ಅವರು ಮಿಶ್ರಾ ಅವರು ದೀಪಕ್ ಮಿಶ್ರಾ ಅವರು ಇದ್ದಂತಹ ಜಂಟಿ ನ್ಯಾಯಪೀಠ ಏನಿದೆ ಅದು ಕೊಟ್ಟಿರುವಂತಹ ತೀರ್ಪುಗಳು ಅದು ಅನಗತ್ಯವಾಗಿರುವಂತಹ ತರಕ್ಕೆ ಮೇಲ್ನೋಟಕ್ಕೆ ಎದ್ದು ಕಾಣಿಸ್ತಾ ಇದೆ. ಮಾರ್ಕಂಡೇ ಕಡ್ಜು ಒಬ್ಬ ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಾಧೀಶರು ಅದನ್ನೇ ಹೇಳಿದ್ರು, ಲಾ ಇಸ್ ಎನ್ ಆಸ್ ಇಸ್ ಆಸ್ ಅಂತ. ಸೊ ಅದೇನಿದೆ ಒಂದು 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 ರೀತಿಯಲ್ಲಿ ಇದು ಏಕಪಕ್ಷೀಯವಾಗಿದೆ. ಹಾಗಾಗಿ ಇದು ಪೂರ್ತಿಯಾಗಿ ಏನು ನಮಗೇನು ಕರ್ನಾಟಕ ಜನತೆಗೇನು ಕಾಣಿಸ್ತಾ ಇಲ್ಲ. ಆದ್ರೆ ವಿಲ್ಫುಲ್ ಡಿಸೊಬಿಡಿಯನ್ಸ್ ಮಾಡೋದಿಕ್ಕೂ ಅವತ್ತೂ ಸಾಧ್ಯ ಇತ್ತು. ಯಾವತ್ತು 5ನೇ ತಾರೀಕು ಯಾವತ್ತು ಸಾಧ್ಯ ಇರಲಿಲ್ಲ. ಈ ವಿಚಾರದಲ್ಲಿ ವಿಲ್ಫುಲ್ ಡಿಸೊಬಿಡಿಯನ್ಸ್ ಮಾಡೋದಕ್ಕೆ ಯಾವತ್ತೂ ಸಾಧ್ಯ ಇರಲಿಲ್ಲ. ಯಾಕೆಂದ್ರೆ ಅಲ್ಲಿ ನೀರೇ ಇರದಂತಹ ಪರಿಸ್ಥಿತಿ. ಇವತ್ತೂ ಬಹಳಷ್ಟು ಸಲ ಸಂದರ್ಭದಲ್ಲಿ ಇದೆ, ಸರ್ಕಾರಗಳು ಕೆಲವೊಂದು ಸಂದರ್ಭದಲ್ಲಿ ಬೇರೆ ಬೇರೆ ಹೇಳ್ತಾ ಬರ್ತಾ ಇದ್ರು, ಏನು ನೀರಿದೆ ಭಯ ಪಡಬೇಡಿ ಅನ್ನೋ ತರಕ್ಕೂ. ಇವತ್ತು ಮಾದೇಗೌಡರು ಅದನ್ನೇ ಹೇಳಿದ್ದಾರೆ, ನೀರೆಲ್ಲ ಹೋಗ್ಬಿಟ್ಟಿದೆ ಅಂತ. ಹೋಗಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ. ಆದ್ರೆ ಕರ್ನಾಟಕ ಜನತೆ ಒಂದೊಂದರ ವಿಶೇಷ ತುರ್ತು ಸ್ಥಿತಿ ನಿರ್ಮಾಣ ಆಗಿದೆ. ಇದು ಬೆಂಗಳೂರಿನ ಕುಡಿಯುವ ನೀರಿನ ಸಮಸ್ಯೆನೂ ಆಗುತ್ತೆ, ಮತ್ತೆ ಈಗಾಗಲೇ ಒಂದು ಬೆಳೆಯನ್ನ ರೈತರು ಖಂಡಿತವಾಗಿ ಕಳ್ಕೊಳ್ತಾರೆ, ಇನ್ನೊಂದು ಬೆಳೆ ನಾಶ ಆಗುವ ಸ್ಥಿತಿಯಲ್ಲಿದೆ ಮಂಡ್ಯದಲ್ಲಿ. ಸರ್ ಬನ್ನಿ ನೋಡ್ರಿ, 5ನೇ ತಾರೀಕು ಆದೇಶ ಬಂದಾಗಲೂ ಕೂಡ ಅನೇಕ ತಜ್ಞರು ಹೇಳಿದ್ರು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಆದೇಶವನ್ನ ಪಾಲನೆ ಮಾಡಬೇಕಾದಂತಹ ಅಗತ್ಯವಿಲ್ಲ, ಸುಪ್ರೀಂ ಕೋರ್ಟೇ ಇದನ್ನ ಆದೇಶವನ್ನ ಉಲ್ಲಂಘನೆ ಮಾಡಿದೆ. ಸುಪ್ರೀಂ ಕೋರ್ಟ್ ಈ ನೀರಿನ ಬಿಡುವ ವಿಚಾರದಲ್ಲಿ ಮಧ್ಯಪ್ರವೇಶ ಹಸ್ತಕ್ಷೇಪ ಮಾಡೋಗಿಲ್ಲ ಅಂತದ್ದು ಬಿ ವಿ ಆಚಾರ್ಯ ಅನೇಕ ತಜ್ಞರು ಕೂಡ ಹೇಳಿದ್ರು. ಖಂಡಿತ ಅಲ್ಲ, ಅದು ಏನಾಗಿದೆ ಅಲ್ಲೊಂದು ನಾವು ಒಂದು ತಪ್ಪು ಮಾಡ್ಕೊಂಬಿಟ್ಟೆ ಟೆಕ್ನಿಕಲ್ ಆಗಿ. ಏನಪ್ಪ ಅಂತ ಹೇಳಿದ್ರೆ 10,000 ನಾವು ಬಿಡ್ತೀವಿ ಅಂತೇಳಿ ನಮ್ಮ ಕಡೆಗೆ ಲಾಯರ್ಗಳೇ ಒಪ್ಕೊಂಡಿದ್ರಿಂದ ಏನಾಗಿದೆ ಅದು, ಈ ಕುರಿ ಮೇಕೆ ತರ ಆಫ್ ಆಫ್ ತರ ಆಗುತ್ತೆ. ಅವ್ರು 22-20 ಬಂದು ನಿಂತ್ಕೊಂಡ್ರು, 20,000 ಕೆಲಸಕ್ಕೆ ಬಿಡ್ಸಿಗೆ ಅಂತೇಳಿ. ಇವ್ರು 10,000 ಕೆಲಸಕ್ಕೆ ಬಿಡ್ತೀವಿ ಅಂದ್ರು, ಸರಿ 15 ಬಿಟ್ಬಿಡಿ ಅಂದ್ರೆ ಹೋಗಿಲ್ಲ, ಅದೇನೋ ಒಂದು ಆಗೋಗ್ಬಿಟ್ಟಿದೆ. ಆದ್ರೆ ನಾವು ಈ 3,000 ತೀರ್ಪುಗಳನ್ನು ನೋಡಿದಾಗ ಏನನ್ಸುತ್ತೆ ನಮ್ಗೆ ಅಂದ್ರೆ, ರವಿಕೃಷ್ಣ ರೆಡ್ಡಿ ಅವರು ಹೇಳ್ದಂಗೆ ತೀರ್ಪನ್ನು ಬರ್ಕೊಂಬಂದವರು ಅವ್ರು ಯಾವ ರೀತಿ ಮಾತಾಡ್ತಾರೆ ಇದ್ರಲ್ಲೆಲ್ಲ ಓದ್ದೆ ನಾನು, ಎಲ್ಲವನ್ನ ಹೇಳ್ಬೇಕು ಅಂತ ಹೇಳಿದ್ರು. ಅವ್ರು ಏನ್ ಹೇಳ್ತಾರೆ, ಏನ್ರಿ ಇದು ಇದೆಲ್ಲ ಇದು ಮಾಡ್ತಾ ಇದ್ರೆ ಅಂದ್ರೆ ನಮ್ಮ ವಿರುದ್ಧ ಮಾಡ್ತಾ ಇದ್ರ ನೀವು, ನೋಡಿ ನಾವು ಜಜ್ಮೆಂಟ್ ನಲ್ಲಿ ಅದಕ್ಕೆ ನಿಮ್ಗೆ ಸರಿಯಾದ ಆನ್ಸರ್ ಮಾಡ್ತೀವಿ ಅಂತೇಳಿ 12,000 ಬಿಡಿ ಅಂತ ಹೇಳ್ಬಿಟ್ರು. ಆಮೇಲೆ ನಿಮ್ ಭಾಷೆ ಏನು ಅಂತ ನಾರಿಮನ್ಗೆ ಕೇಳೋ ಮಟ್ಟಕ್ಕೆ ಹೋಗ್ಬಿಟ್ರು. ನಾವ್ ಹೇಳೋದೇನಂತಂದ್ರೆ ಇವೆಲ್ಲ ಏನಾಗ್ತದೆ. ಆಮೇಲೆ ಮೋರ್ ಅವರು ನಾನೊಂದು ತಮಗೊಂದು ಮಾತಾಡ್ಬೇಕು ಅಂತ ಇಚ್ಛೆ ಮಾಡ್ತೇನೆ. ಏನಂತ ಹೇಳಿದ್ರೆ, ಯಾವುದೇ ಒಂದು ರಕ್ತ ಸಂಬಂಧ ಇದ್ರೆ ಅಥವಾ ಆ ವ್ಯಕ್ತಿಯ ಪರವಾಗಿ ನಾವು ವಾದ ಮಾಡಿದ್ರೆ ಅಥವಾ ಆ ವ್ಯಕ್ತಿಯ ಪರವಾಗಿ ನಾವು ಇದೀವಿ ಅಂತ ಗೊತ್ತಾದಾಗ ಆ ಕೇಸ್ನಲ್ಲಿ ಇರಬಾರ್ದು. ಬೇಕಾದಷ್ಟು ಜನ ನಿಮಗೆ ಗೊತ್ತಲ್ಲ, ಇಲ್ಲೆಲ್ಲ ನಮಗವ್ರಿಗೂ ಇದಾಗಿದೆ, ನಾವಿರಲ್ಲ ಅಂತ ಹೇಳ್ತಾರೆ ಅವರು. ಈ ಗಣಪತಿ ಇದ್ರಲ್ಲೂ ಬೋಪಯ್ಯ ಇರಲ್ಲ ಅಂತ ಹೇಳಿದ್ರು. ಈಗ ಲಲಿತ್ ಉದಯ್ ಅವರು ಜಯಲಲಿತ ಅವರ ಇದ್ಕೊಂಡು ಅವ್ರು ಹೇಳಿದ್ರಿಗೆ ನಮ್ದು ಏನಾಗಿದೆ ಇವತ್ತಿನ ಪರಿಸ್ಥಿತಿಗೆ ಅಂತ ಹೇಳಿದ್ರೆ, ನಾವು ನೀರು ಬಿಟ್ಟುಬಿಟ್ಟು 22-21-22 TMC ನಮ್ಮ ಗೋಮಸೂದನ್ ಹೇಳ್ದಂಗೆ ನೀರು ಬಿಟ್ಟು ಇವತ್ತು ನಾವು ಈಗ ಸಂಘರ್ಷಕ್ಕೆ ಇಳಿದಿದ್ದೇವೆ. ಒಂದೇನಪ್ಪ ಅಂದ್ರೆ ಒಂದು ತಪ್ಪು ಮಾಡಿದ್ರೆ ನೀವು ಈಗ ಸಂಘರ್ಷಕ್ಕೆ ಇಳಿದಿದ್ದೇವೆ, ಸಂಘರ್ಷದಿಂದ ಆಗುವಂತ ಏನಂತ ಹೇಳಿದ್ರೆ, ಇಲ್ಲ ನೀವು ಏನಪ್ಪ ತಪ್ಪು ಮಾಡಿದ್ದೀಯ ನೀನು 100 ಈರುಳ್ಳಿ ತಿನ್ನು ಇಲ್ಲದ್ರೆ 100 ಚಡಿ ಏಟ್ ತಿನ್ನು ಅಂದ್ರಂತೆ. ಅದಕ್ಕೆ ಅವನೇನ್ ಮಾಡೋನೆ ಅಂದ್ರೆ ಚಡಿ ಏಟ್ ಹೆಂಗಪ್ಪ ತಿನ್ನೋದ್ಬಿಟ್ಟು ಈರುಳ್ಳಿ ತಿನ್ಬಿಡ್ತೀನಿ ಅಂತ. ಈರುಳ್ಳಿ 10-12-15-20-20-30 ಮೇಲೆ ತಿನ್ನಕ್ ಆಗದೆ ಹೋಯ್ತು. ಸ್ವಾಮಿ ನಮ್ ಕೈಲಿ ಆಗಲ್ಲ, ನನಗ್ ಚಡಿ ಏಟ್ ಹೊಡಿರಿ ಅಂತ. ಈ ಕಡೆ ಈರುಳ್ಳಿ ತಿನ್ನಂಗಾಯ್ತು. ಹಂಗ ಕರ್ನಾಟಕದಲ್ಲಿ ಏನಾಗುತ್ತೆ, 22 TMC ಬಿಟ್ಟು ಬಿಟ್ಟು. ಹೀಗಾಗಿ ನಾಳೆ ಈರುಳ್ಳಿ ತಿನ್ನೋ ಕೆಲಸನೂ ಮಾಡ್ತಾರೆ, ಚಡಿ ಏಟ್ ಅಣ್ಣ ಕೆಲಸನೂ ಮಾಡ್ತಾರೆ. ಚರ್ಚೆ ಮಾಡೋಣ, ಒಂದು ಬ್ರೇಕ್ ತಗೊಂಡು ಬರ್ತೀನಿ. ಒಂದು ಬ್ರೇಕ್ ನಂತರ ಮತ್ತೆ ತಜ್ಞರೊಂದಿಗೆ ಚರ್ಚೆ ಮುಂದುವರಿಯುತ್ತೆ.